ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿಗೆ ಮಂತ್ರಿಗಿರಿ ಜುಲೈ 8 ಕ್ಕೆ ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ ಹೋಗ್ತೀನಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಜಿಗಜಿಣಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿಗೆ ಮಂತ್ರಿಗಿರಿ ಸಿಗುತ್ತಾ ಹಾಗಾದ್ರೆ ಜುಲೈ 8 ಕ್ಕೆ ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ ಹೋಗ್ತೀನಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಜಿಗಜಿಣಗಿ ಮಾಹಿತಿ ಕೊಟ್ಟಿದ್ದಾರೆ ದೆಹಲಿಗೆ ಹೊರಡೋದಕ್ಕೆ ರಮೇಶ್ ಜಿಗಜಿಣಗಿ ಸಿದ್ಧತೆಯನ್ನ ನಡೆಸಿದ್ದಾರೆ ಸಚಿವ ಸ್ಥಾನ ನೀಡೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತಲೂ ಹೇಳಿದ್ದಾರೆ ಜಿಗಜಿಣಗಿ ಆದರೆ ದೆಹಲಿಗೆ ಬರೋದಕ್ಕೆ ಆಹ್ವಾನ ಕೊಟ್ಟಿರೋದು ಸಚಿವಗಿರಿ ಸಿಗಬಹುದಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮೂಡ್ತಾ ಇದೆ ರಮೇಶ್ ಜಿಗಜಿಣಗಿಗೆ ಹಾಗಾದ್ರೆ ಮಂತ್ರಿಗಿರಿ ಸಿಗುತ್ತಾ ಸಚಿವ ಸ್ಥಾನ ನೀಡೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಜಿಗಜಿಣಗಿ ಜುಲೈ 8 ಕ್ಕೆ ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ ನಾನು ಹೋಗ್ತೀನಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಜಿಗಜಿಣಗಿ ಮಾಹಿತಿ ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.